ನಾನು ಮನೆ ಬಿಟ್ಟು 5 ವರ್ಷಗಳೇ ಕಳೆದು ಹೋಯಿತು. ನಾನು ಈಗ ಸಮಾಜದಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಈ ಸಮಾಜದ ಕನ್ನಿ ವ್ಯಕ್ತಿಯಾಗಿ ನಿಂತಿದ್ದೇನೆ. ಭಿಕಾರಿಯಾಗಿ ಬಂದ ನಾನು ನನ್ನ ಅಣ್ಣ ಅತ್ತಿಗೆ ಆಶೀರ್ವಾದದಿಂದ ಮುಟ್ಟಿದ್ದೆಲ್ಲ ಚಿನ್ನವಾಯಿತು. ಲಾಸ್ ಆಗಿ ಕೆಟ್ಟಿ ನಿಂತಿದ್ದ ರಬ್ಬರ್ ಫ್ಯಾಕ್ಟರಿಯ ಮಾಲೀಕರಾದ ವಸಂತರವರು ನನಗೊಂದು ಫ್ಯಾಕ್ಟರಿಯನ್ನು ಕೊಟ್ಟರು. ಕಾರ್ಮಿಕರ ಬೆವರ ಶ್ರಮದಿಂದ ಈಗ ನಾನು ಕೋಟ್ಯಾಧಿಪತಿಯಾಗಿ ನಿಂತಿದ್ದೇನೆ. ಈ ನನ್ನ ಬೆಳವಣಿಗೆಯನ್ನು ನನ್ನ ಅತ್ತಿಗೆಗೆ ತಿಳಿಸಲೇಬೇಕು. ಆ ಸುದಿನ ಬೇಗ ಬರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಈ ನಾಡ ದೇವಿಯ ಆರಾಧನೆ ನನ್ನ ಈ ಪ್ರೀತಿ ಹಾಡು.